ಸ್ನೇಹಿತರೆ, ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ಅವರಿಗೆ ಕನಸುಗಳನ್ನು ಕಾಣುವುದರಲ್ಲಿ ಹೇಗೆ ಆನಂದ ಸಿಗ್ತಾ ಇತ್ತೋ ಆ ಸುಂದರ ಸ್ವಪ್ನಗಳನ್ನು ನನಸು ಮಾಡಿಕೊಳ್ಳುವಲ್ಲಿ ಅಂಥದ್ದೇ ತೃಪ್ತಿ ಕೂಡ ಸಿಗ್ತಾ ಇತ್ತು. ಇದೇ ಕಾರಣಕ್ಕೆ ಅವರು ಯಾವತ್ತಿಗೂ ಆ ಒಂದು ಸಿನಿಮಾಗಳನ್ನು ಮಾಡಬೇಕಾದ್ರೆ ಅದೆಂಥದ್ದೇ ಕಷ್ಟಕೋಟಲೆಗಳೇ ಎದುರಾದರೂ, ನನಸು ಮಾಡುವ ಹಾದಿಯಲ್ಲಿ ಸವಾಲುಗಳೇ ಎದುರಾದರೂ ಅದ್ಯಾವುದಕ್ಕೂ ಅಂಜುತ್ತಿರಲಿಲ್ಲ, ಹೆದರ್ತಾ ಇರಲಿಲ್ಲ, ಸವಾಲುಗಳಿಗೆ ಹಿಮ್ಮೆಟ್ಟಿ ನಡೆಯುತ್ತಿರಲಿಲ್ಲ. ಇಂತಹ ದ್ವಾರಕೀಶ್ ಅವರು ಅಣ್ಣವರಿಂದ ವಿಷ್ಣು ಸರ್ ಅವರಿಂದ ಇವತ್ತಿನ ನವಪೀಳಿಗೆಯ ಕಲಾವಿದರವರೆಗೆ ಎಲ್ಲರೊಂದಿಗೂ ಕೆಲಸವನ್ನು ಮಾಡ್ತಲೇ ಇದ್ದಾರೆ. ಯಾವತ್ತಿಗೂ ಭತ್ತದ ಉತ್ಸಾಹ, ಸಿನಿಮಾ ವ್ಯಾಮೋಹ ಅವರಲ್ಲಿರುವುದೇ ದ್ವಾರಕೀಶ್ ಅವರ ಬದುಕಿಗೆ ಬಹುದೊಡ್ಡ ಸ್ಫೂರ್ತಿ. ಇಂತಹ ದ್ವಾರಕೀಶ್ ಅವರ ಅದೊಂದು ಕನಸು ಮಾತ್ರ ಕೊನೆಗೂ ಕನಸಾಗಿಯೇ ಉಳಿದು ಹೋಯಿತು. ಇವತ್ತಿಗೂ ಆ ಬೇಸರ ದ್ವಾರಕೀಶ್ ಅವರಲ್ಲಿದೆ. ಅತಿ ಚಿಕ್ಕ ವಯಸ್ಸಿನಲ್ಲೇ ಡಾಕ್ಟರ್ ರಾಜ್ ಅವರೊಂದಿಗೆ ಮೇಯರ್ ಮುತ್ತಣ್ಣ ಸಿನಿಮಾವನ್ನು ನಿರ್ಮಿಸಿ ಅಣ್ಣವರಿಂದಲೇ ಮೆಚ್ಚುಗೆಯ ಮಾತುಗಳನ್ನು ಕೇಳಿದ್ದವರು ದ್ವಾರಕೀಶ್ ಅವರು. ಆ ಮುಂದೆ ಆನೆ ನಡೆದದ್ದೇ ದಾರಿ ಎನ್ನುವಂತೆ ಗಾಂಭೀರ್ಯದಿಂದ, ಯಶಸ್ಸಿನ ವರ್ಚಸ್ಸಿನಿಂದ ಮುಂದೆ ಸಾಗುತ್ತಲೇ ಬಂದವರು ದ್ವಾರಕೀಶ್ ಅವರು. ಮೇಯರ್ ಮುತ್ತಣ್ಣ ಚಿತ್ರದ ನಂತರ ಅಣ್ಣವರಿಗಾಗಿ ಮತ್ತೊಂದು ಸಿನಿಮಾವನ್ನು ನಿರ್ಮಿಸುತ್ತಾರೆ, ಅದು ಭಾಗ್ಯವಂತರು. 1977 ತೆರೆಗೆ ಬಂದಂತಹ ಭಾಗ್ಯವಂತರು ಮೇಯರ್ ಮುತ್ತಣ್ಣ ಚಿತ್ರದಂತಹ ಯಶಸ್ವಿ ಚಿತ್ರ ಆಗದೇ ಇದ್ದರೂ ಕೂಡ ಅಣ್ಣವರ ಸಿನಿಕೆರಿಯರ್ನಲ್ಲಿ ಉತ್ತಮ ಸದಭಿರುಚಿಯ ಚಿತ್ರ ಅಂತ ಗುರುತಿಸಿಕೊಳ್ತು. ಅಣ್ಣವರಿಗೂ ಕೂಡ ಈ ಸಿನಿಮಾ ತುಂಬಾ ಇಷ್ಟವಾಗಿತ್ತು. ಭಾಗ್ಯವಂತರು ಸಿನಿಮಾಗೆ ಹಿರಿಯ ನಿರ್ದೇಶಕ ಭಾರ್ಗವ ಅವರು ನಿರ್ದೇಶನವನ್ನು ಮಾಡಿದ್ದರು. ಮೇಯರ್ ಮುತ್ತಣ್ಣ 50,000 ತಯಾರಾದ ಸಿನಿಮಾವಾದರೆ ಆ ಒಂದು ಭಾಗ್ಯವಂತರು ಹಲವು ಲಕ್ಷಗಳನ್ನು ದಾಟಿತ್ತು. ಆದರೆ ಲಾಭದಲ್ಲಿ ಮೇಯರ್ ಮುತ್ತಣ್ಣನನ್ನು ಹಿಂದಿಕ್ಕಲು ಸಾಧ್ಯವಾಗಲಿಲ್ಲ ಅಷ್ಟೇ. ಹಾಗೆ ನೋಡಿದ್ರೆ ಭಾಗ್ಯವಂತರು ಸಿನಿಮಾಗೂ ಮೊದಲೇ ರಾಜ್ಕುಮಾರ್ ಅವರನ್ನು ನಾಯಕರನ್ನಾಗಿಸಿ ಆಲಿಬಾಬಾ ಮತ್ತು 40 ಸಿನಿಮಾ ಮಾಡುವುದು ದ್ವಾರಕೀಶ್ ಅವರ ಹೆಬ್ಬಯಕೆಯಾಗಿತ್ತು. ಅಲ್ಲಿಗಾಗಲೇ NTR ಮತ್ತು MGR ತಮ್ಮ ತಮ್ಮ ಭಾಷೆಗಳಲ್ಲಿ, ಅಂದರೆ ತಮಿಳು ತೆಲುಗಿನಲ್ಲಿ ಆ ಒಂದು ಸಿನಿಮಾಗಳಲ್ಲಿ ನಟಿಸಿದ್ರು. ಆ ಸಿನಿಮಾಗಳು ಅಲ್ಲಿ ಯಶಸ್ವಿಯಾಗಿದ್ದದ್ದು, ಸೂಪರ್ ಡೂಪರ್ ಹಿಟ್ ಆಗಿದ್ದದ್ದು ಕನ್ನಡಕ್ಕೂ ಆ ಸಿನಿಮಾವನ್ನು ತೆಗೆದುಕೊಂಡು ಬರಬೇಕು ಅನ್ನೋ ಇರಾದೆ ಇವರಲ್ಲಿ ಹುಟ್ಟೋದಕ್ಕೆ ಕಾರಣವಾಗಿತ್ತು. ಮೊದಲೇ ರಾಜ್ಕುಮಾರ್ ಅವರು ಬಾಂಡ್ ಚಿತ್ರದಲ್ಲಿ ಅಭಿನಯಿಸಿದ್ರು. ಅಣ್ಣವರ ಆ ಒಂದು ಅಭಿನಯವನ್ನು ಕಂಡು ಎಲ್ಲರೂ ಕೂಡ ತಲೆದೂಗಿದ್ರು. ಭಾರತೀಯ ಚಿತ್ರರಂಗವೇ ಬಾಂಡ್ ಸಿನಿಮಾಗಳಂದರೆ ಅದು ಅಣ್ಣವರಿಗೆ ಮೀಸಲು ಅನ್ನುವ ಮಟ್ಟಿಗೆ ಅವರನ್ನು ಗುರುತಿಸಿದ್ರು. ಆ ಒಂದು ಪ್ರಯತ್ನದಲ್ಲಿ ತಮ್ಮದೂ ಒಂದು ಪಾಲಿರಲಿ ಅಂತ ದ್ವಾರಕೀಶ್ ಅವರು ಬಾಂಡ್ ಸಿನಿಮಾಗಳ ಶೈಲಿಯ ಆಲಿಬಾಬಾ ಮತ್ತು 40 ಕಥೆಯನ್ನು ಸಿನಿಮಾವನ್ನಾಗಿಸಲು ಪ್ರಯತ್ನ ಪಡ್ತಾರೆ. ಆ ಒಂದು ಯತ್ನದಲ್ಲಿ ಮೊದಲು ಅಣ್ಣವರನ್ನು ಒಪ್ಪಿಸಬೇಕಿತ್ತು. ಹೀಗಾಗಿ ಅಣ್ಣವರ ಬಳಿ ಆ ಒಂದು ವಿಚಾರದ ಬಗ್ಗೆ ಮಾತನಾಡಿದಾಗ ಅವರೂ ಕೂಡ ಒಪ್ಪಿಕೊಂಡಿದ್ದರು. ಮೊದಲ ಪ್ರಯತ್ನದಲ್ಲಿ ದ್ವಾರಕೀಶ್ ಅವರು ಗೆದ್ದಿದ್ದರು. ಚೀವುದಯ ಶಂಕರ್ ಅವರು ವರದಪ್ಪನವರ ಬಳಿ ಆ ಬಗ್ಗೆ ಹೇಳಿ, ಈ ಬಗ್ಗೆ ಚೀವುದಯ ಶಂಕರ್ ಅವರು, ವರದಪ್ಪನವರು, ಪಾರ್ವತಮ್ಮನವರು ಹೀಗೆ ಹಲವರ ಬಳಿ ಚರ್ಚಿಸಿಯೂ ಆಗಿತ್ತು. ಸಿನಿಮಾ ಮಾಡೋದಕ್ಕೆ ಸಕಲ ತಯಾರಿಯೂ ನಡೆದಿತ್ತು. ಆದರೆ ಸಿನಿಮಾ ಆಗಲೇ ಇಲ್ಲ. ಭಾಗ್ಯವಂತರು ಸಿನಿಮಾ ಬರೋ ಸಮಯಕ್ಕಾಗಲೇ ಅಣ್ಣವರು ಯಾರಿಗೂ ಕೂಡ ಅಷ್ಟು ಸುಲಭದಲ್ಲಿ ಸಿಗ್ತಾ ಇರಲಿಲ್ಲ. ಅವರ ಕಾಲ್ ಶೀಟ್ ಪಡೆಯಬೇಕಾದ್ರೆ ಹರಸಾಹಸ ಪಡಬೇಕಾಯಿತು. ಯಶಸ್ಸಿನಲ್ಲಿ ಅವರು ಯಾವತ್ತಿಗೂ ನಿಲುಕದ ನಕ್ಷತ್ರವಾಗಿದ್ದರು. ಹೀಗಾಗಿ ಅವರನ್ನು ಮತ್ತೆ ಒಪ್ಪಿಸಿ ಮತ್ತೆ ಸಿನಿಮಾ ಮಾಡುವಂತಹ ಇರಾದೆ ಇವರಲ್ಲಿದ್ದರೂ ಕೂಡ ಆ ಒಂದು ಇರಾದೆಗೆ ಅಲ್ಲಿಂದ ಸಕಾರಾತ್ಮಕವಾದ ಪ್ರತಿಕ್ರಿಯೆ ಬರಲಿಲ್ಲ. ಸಕಾರಾತ್ಮಕವಾದ ಪ್ರತಿಕ್ರಿಯೆ ಬರಲಿಲ್ಲ ಅನ್ನೋದಕ್ಕಿಂತ ಆ ವೇಳೆಗೆ ಅಣ್ಣವರು ಹಲವು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದರು. ಹೀಗಾಗಿ ದ್ವಾರಕೀಶ್ ಅವರ ಕನಸಿನ ಆಲಿಬಾಬಾ ಮತ್ತು 40 ಹಾಗೆಯೇ ಉಳಿತು. ಜೊತೆಗೆ ಕನ್ನಡಿಗರು ಅಣ್ಣವರನ್ನು ಮತ್ತೊಂದು ಬಾರಿ ಬಾಂಡ್ ಸಿನಿಮಾದಲ್ಲಿ ನೋಡುವಂತಹ ಕನಸು ಕೂಡ ಹಾಗೆಯೇ ಉಳಿತು. ಯಾಕಂದರೆ ದ್ವಾರಕೀಶ್ ಅವರು ಇಂಥದ್ದೊಂದು ಬಾಂಡ್ ಸಿನಿಮಾವನ್ನು ಅಣ್ಣವರಿಗಾಗಿ ನಿರ್ಮಿಸ್ತಾ ಇದ್ದಾರೆ ಅಂತ ಗೊತ್ತಾದಾಗ ಪ್ರೇಕ್ಷಕರೆಲ್ಲರೂ, ಅದರಲ್ಲೂ ಅಭಿಮಾನಿಗಳು ತುಂಬಾ ಖುಷಿಯಾಗಿದ್ದರು. ಅಣ್ಣವರನ್ನು ಆ ಒಂದು ಪಾತ್ರದಲ್ಲಿ ನೋಡಿ ತುಂಬಾ ದಿನವಾಗಿತ್ತು, ಈಗ ಮತ್ತೆ ನಾವು ಆ ಪಾತ್ರದಲ್ಲಿ ನೋಡ್ತೀವಿ ಅಂತ ಖುಷಿಯಾಗಿದ್ದರು. ಆದರೆ ಆ ಒಂದು ಸಂತೋಷವನ್ನು ಸಿನಿಮಾ ಕೇವಲ ಸುದ್ದಿಯಾಗಿಯೇ ಉಳಿದು ಭ್ರಮ ನಿರಸನವನ್ನು ಉಂಟು ಮಾಡಿಬಿಡ್ತು. ಅದೇನೇ ಆಗಲಿ, ಇವತ್ತಿಗೂ ಕೂಡ ಆಲಿಬಾಬಾ ಮತ್ತು 40 ಕತೆ ದ್ವಾರಕೀಶ್ ಅವರ ತಲೆಯಲ್ಲೇ ಇದೆ. ಆದರೆ ಅದನ್ನು ನಿಭಾಯಿಸುವ ಕಲಾವಿದರಿಗಾಗಿ ಅವರು ಎದುರು ನೋಡ್ತಾ ಇದ್ದಾರೆ. ಅವರ ಕತೆಗೆ ಸೂಕ್ತವಾಗುವಂತಹ ನಾಯಕ ನಟರು ಬೇಗನೆ ಸಿಗಲಿ, ಆ ಒಂದು ಪಾತ್ರದಲ್ಲಿ ಆಲಿಬಾಬಾ ಮತ್ತು 40 ಮತ್ತೆ ಸಿನಿಮಾವಾಗಿ ನಮ್ಮ ಮುಂದೆ ಬರಲಿ ಅನ್ನೋದಷ್ಟೇ ನಮ್ಮ ಆಶಯ.
ಸ್ನೇಹಿತರೆ, ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.